ಹಾಯ್ ಹಲೋ ನಮಸ್ಕಾರ, ಇದು ನಿಮ್ಮ ಬೆನಿಲಿ ರೈಡರ್. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಗೈಸ್. ಸೊ ಇವತ್ತು ಒಂದು ಸ್ಪೆಷಲ್ ಇವೆಂಟ್, ಇಂದು ಬೆಂಗಳೂರಲ್ಲಿ ನಡೀತಿರೋ ಇವೆಂಟ್, ಇಂದು ಒಂದು ಕವರೇಜ್ ಕೊಡೋಣ ಅಂತ ಹೋಗ್ತಾ ಇದ್ದೀವಿ. ಎಲ್ಲಿ ಅಂದರೆ ಅದು ನಗರಪೇಟ್ ಎಸ್ ಪಿ ರೋಡಲ್ಲಿ ಇರೋ ಒಂದು ದೇವಸ್ಥಾನ ಅದು. ಸೊ ಇದು ಕೇಳಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬೋದು ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ. ಹೌದು, ನೀವು ಕರೆಕ್ಟಾಗಿ ಗೆಸ್ ಮಾಡಿದ್ದೀರಾ, ಬೆಂಗಳೂರು ಕರ್ಗ ಬಗ್ಗೆನೇ ಮಾತಾಡ್ತಾ ಇರೋದು. ಸೊ ಇದು ಬೆಂಗಳೂರು ಕರ್ಗದು ಒಂದು ಲೈವ್ ಕವರೇಜ್ ಕೊಡೋಣ ಅಲ್ಲಿಗೆ ಹೋಗಿ ಅಂತಲೇ ನಾನು ರೆಡಿಯಾಗಿ ಹೊರಟಿದ್ದೀವಿ. ಕರ್ಗ ಹಿಂಗೆ ಆಚರಣೆ ಮಾಡ್ತಾರೆ, ಅಲ್ಲಿನ ಸಂಪ್ರದಾಯ ವಿಧಿ ವಿಧಾನಗಳನ್ನು ನಾನು ತೋರಿಸ್ತೀನಿ. ಮತ್ತು ಇನ್ನೊಂದು ಗೈಸ್, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಕಂಟೆಂಟ್ ಬೇಕು ಮತ್ತು ಈ ಥರ ಬೇರೆ ವೀಡಿಯೋಸು ಮಾಡಿ ಅಂದರೆ ಮಾಡ್ತೀನಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡುವಾಗ ನಂದು ಚಾನಲ್ ಪಕ್ಕದಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದು ಒತ್ತಿ ಅದು ಮರಿಬೇಡಿ. ಯಾವುದೇ ಹೊಸ ವೀಡಿಯೋ ಬಿಟ್ಟ ತಕ್ಷಣ ನಾನು ನಿಮ್ಗೆ ನೋಟಿಫಿಕೇಶನ್ ಬರುತ್ತೆ. ಮತ್ತು ನನ್ನ ಇನ್ಸ್ಟಾಗ್ರಾಮ್ IG ಹಾಕಿರ್ತೀನಿ ಕಮೆಂಟ್ಸಲ್ಲಿ ಕೆಳಗೆ. ಸೊ ಅದನ್ನು ಡೂ ಚೆಕ್ಔಟ್, ಯಾಕಂದರೆ ಫಸ್ಟ್ ಇನ್ಸ್ಟಾಗ್ರಾಮಲ್ಲಿ ನಾನು ಅಪ್ಡೇಟ್ ಮಾಡೋದು. ಬನ್ನಿ, ಇನ್ನೇನಕ್ಕೆ ಕಾಯೋಣ. ಮತ್ತು ವೀಡಿಯೋ ಟೌನಲ್ಲಿ ಹತ್ರ ಇದ್ದೀವಿ ಅನ್ಕೊಬೋದು ನೀವು. ಮೈಸೂರು ಏನಪ್ಪ ಇಲ್ಲಿ ಬೆಂಗಳೂರಲ್ಲಿ ಮೈಸೂರು ಪ್ಯಾಲೇಸ್ ಲೈಟಿಂಗ್ ಹಾಕಿದ್ದಾರೆ ಅಂತ. ಮೈಸೂರಲ್ಲಿ ಮೈಸೂರು ದಸರಾ ಹೆಂಗೋ ಇಲ್ಲಿ ಬೆಂಗಳೂರಲ್ಲಿ ಬೆಂಗಳೂರು ಕರ್ಗ ಅಷ್ಟೇ ಫೇಮಸ್ಸು. ಇಲ್ಲಿ ಕರಗ ಶಕ್ತೋತ್ಸವ ಅಂತ ಕಾಣಿಸ್ತಾ ಇರ್ಬೋದು ನಿಮಗೆ, ಶಕ್ತಿ ಉತ್ಸವ ಅಂತ. ಸೊ ಇಲ್ಲಿ ಮೇನ್ ಹೆಣ್ದೇವ್ರು ಬಂದ್ಬಿಟ್ಟು ದ್ರೌಪದಿ ದೇವಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು. ಇದೇ ದ್ರೌಪದಿ ದೇವಿ ನೋಡಿ, ಹಿಂಗೆ ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ, ಫುಲ್ಲು ಒಂಥರ ಹಬ್ಬ ರೀತಿ ಮಾಡ್ತಾರೆ. ಇಲ್ಲಿ ಕಾಣಿಸ್ತಾ ಇರ್ಬೋದು ಇದೇ ರಾಮನ ಅವತಾರ, ದಶಾವತಾರ. ಆಲ್ರೆಡಿ ಕಾಣಿಸ್ತಾ ಇರ್ಬೋದು ಇದೇ ದೇವಸ್ಥಾನ, ಧರ್ಮರಾಯನ ದೇವಸ್ಥಾನ ಇದು. ನಗರ್ತ್ ಪೇಟಲ್ಲಿ ಇರೋದು, ಎಸ್ಪಿ ರೋಡಿಂದ ತುಂಬ ಹತ್ರ ಈ ದೇವಸ್ಥಾನ. ಯಾರು ಕೇಳಿದ್ರು ಹೇಳ್ತಾರೆ. ನಾವು ಹೋದಾಗ ಇನ್ನೂ ತೇರು ರೆಡಿ ಮಾಡ್ತಾಯಿದ್ರು. ಇದೇ ರಾಜಗೋಪುರ ಇದು ದೇವಸ್ಥಾನ ನೋಡಿ, ನಿಮಗೆ ಕಂಬಗಳು ಪಿಲ್ಲರ್ಸ್ ಎಲ್ಲ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಾಗುತ್ತೆ. ಸುಮಾರು 800 ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕೆ. 800 ವರ್ಷದಿಂದ ವಿಜಯನಗರ ಮತ್ತು ಚಾಳುಕ್ಯ ರಾಜರು ಕಟ್ಸಿರೋದು ದೇವಸ್ಥಾನ ಇದು. ಅಲ್ಲಿ ಎಂಟ್ರೆನ್ಸಲ್ಲಿ 2 ಗದೆ ಇದೆ. ಅದೇನು ಸೂಚನೆ ಕೊಡುತ್ತೆ ಅಂದರೆ, ನಿಮಗೆ ಆ ಟೈಮಿಂದನೂ ಗದಾಯುದ್ಧ ತುಂಬ ಫೇಮಸ್ ಇಲ್ಲಿ. ಇಲ್ಲಿ ಕತ್ತಿ ಹಿಡ್ಕೊಂಡು ಜನ ನಿಂತಿದ್ದಾರೆ, ಅವ್ರನ್ನ ವೀರ ಕುಮಾರರು ಅಥವಾ ವೀರ ಪೌರ ಮಹಾಪೌರರು ಅಂತಾರೆ. ಯಾರಂದರೆ ಅವರು ಕತ್ತಿ ಹಿಡ್ಕೊಳಕ್ಕಾಗಲ್ಲ, ಅವ್ರು 48 ದಿವಸ ಅಂದರೆ ಒಂದು ಮಂಡಳಿ ವ್ರತ ಮಾಡಿರ್ಬೇಕು. ಅವರು ಅಂಥವ್ರು ಮಾತ್ರ ತುಂಬ ಶುದ್ಧವಾಗಿರೋರು ಈ ಕತ್ತಿ ಹಿಡ್ಕೊಳ್ತಾರೆ. ಇವಾಗ ನಿಮ್ಗೆ ಕಾಣಿಸ್ತಾ ಇರ್ಬೋದು ಇದು ಹಸಿಕರ್ಗ ಅಂತ. ಬೇಸಿಕಲಿ ಕರ್ಗದಲ್ಲಿ 2 ವಿಧ ಇರುತ್ತೆ, ಒಂದು ಹಸಿಕರ್ಗ, ಇನ್ನೊಂದು ಹೂವಿನ ಕರ್ಗ ಅಂತ. ಹಸಿಕರ್ಗ ಅಂದರೆ ಸೊಂಟದಿಂದ ಹೆಗಲ್ ತನಕ ಕೈಯಲ್ಲಿ ಇಟ್ಕೊಂಡು ಮಾಡಿರ್ತಾರೆ, ಕೈಯಲ್ಲಿ ಇಟ್ಕೊಂಡು ಬರ್ತಾರೆ ದೇವ್ರನ್ನ, ಅದೇ ಹಸಿಕರ್ಗ ಅಂದರೆ. ನೋಡಿ, ನಾನು ಹೇಳ್ದಂಗೆ ಕಾವಲ್ಗೆ ತುಂಬ ಹಿಂದೆ ಇದ್ದಾರೆ ನೋಡಿ, ವೀರಕುಮಾರರೆಲ್ಲ ಹಿಂದೆನೇ ಇದ್ದಾರೆ.
ಕರ್ಗ ಅಂತ, ಇದೆರಡನೇ ಥರದ ಕರ್ಗ ಇದು. ಇದು ಕರ್ಗ ಬೆಂಗಳೂರು ಕರ್ಗ ಅಂತ ಬಂದಾಗ ಇದೆ ಹೈಲೈಟು. ಇದು ಬೆಂಗಳೂರು ಕರ್ಗ ಒನ್ ಆಫ್ ದ ಮೇನ್ ಸ್ಪೆಷಾಲಿಟಿ ಇದು. ಇದನ್ನ ನೋಡೋಕ್ಕೆ ಜನ ತುಂಬ ಕರ್ನಾಟಕದಿಂದ ಎಲ್ಲ ಒಂದೊಂದು ಮೂಲೆಗಳಲ್ಲೂ ಬರ್ತಾರೆ ಜನ. ಇದು ಏನಂದರೆ, ಈ ಕರ್ಗ ದೇವ್ರನ್ನ ತಲೆ ಮೇಲೆ ಇಟ್ಕೊಂಡು ಈ ಕರ್ಗ ಹೊರ್ತಾರೆ, ಅವ ಸೊಂಟದಿಂದ ಹೆಗಲ ತನಕ ಇಟ್ಕೊಂಡು ಬರ್ತಾರೆ. ಅದೇ ಈ ಹೂವಿನ ಕರ್ಗ ಆದರೆ ದೇವ್ರನ್ನ ತಲೆ ಮೇಲೆ ಕೂರಿಸ್ಕೊಂಡು ಹೊರ್ತಾರೆ. ಹೂವಿನ ಕರ್ಗ ಅಂದರೆ ಹೂವು ಬಂದ್ಬಿಟ್ಟು ಮಲ್ಲಿಗೆ ಹೂವನ್ನ ಯೂಸ್ ಮಾಡಿರ್ತಾರೆ, ಅದಕ್ಕೆ ಇದನ್ನು ಹೂವಿನ ಕರ್ಗ ಅಂತ ಹೇಳ್ತಾರೆ. ಮೇಯ್ನ್ ಏನು ಅಂದರೆ, ಇದು ಕರ್ಗ ಹೊರೋರು ತುಂಬ ಶುದ್ಧವಾಗಿ ವ್ರತ ಎಲ್ಲ ಮಾಡ್ಕೊಂಡಿರ್ತಾರೆ. ಇನ್ನೊಂದೇನು ಅಂದರೆ, ಈ ಕರ್ಗ ಯಾವುದೇ ಕಾರಣಕ್ಕೂ ನೆಲಕ್ಕೆ ಟಚ್ ಆಗಬಾರ್ದು ಅಥವಾ ನೆಲಕ್ಕೆ ಬೀಳಬಾರ್ದು. ನೆಲಕ್ಕೆ ಬಿತ್ತು ಅಂದರೆ ಅಥವಾ ನೆಲಕ್ಕೆ ಟಚ್ ಆಗೋ ಥರ ಆಯಿತು ಅಂದರೆ ಅವ್ರು ಕತ್ನ ಕತ್ತರಿಸ್ಬಿಡ್ತಾರೆ, ಅದು ಅವರೆಲ್ಲ ವ್ರತ ಸರಿ ಮಾಡಿಲ್ಲ ಅನ್ನೋ ಥರ ಅದು ಸೂಚನೆ. ಸೊ ಇಲ್ಲಿಯವರು ಯಾವತ್ತೂ ಬಿದ್ದಿಲ್ಲ, ಇನ್ನು ಮುಂದೆನೂ ಚೆನ್ನಾಗೇ ಇರುತ್ತೆ, ಚೆನ್ನಾಗಿ ಇಲ್ಲಿ ಇಷ್ಟು ವರ್ಷನೂ ಚೆನ್ನಾಗಿ ಆಗ್ತಾ ಬಂದಿದೆ, ಇನ್ನು ಮುಂದೆನೂ ಚೆನ್ನಾಗಾಗುತ್ತೆ. ಏನು ಅಂದರೆ, ತೇರಲ್ಲಿ ದೇವ್ರನ್ನ ಕೂರಿಸಿದ್ಮೇಲೆ ಅದು ಏನು ಮಾಡುತ್ತೆ, ದೇವರಿಗೆ ಮೂರು ರೌಂಡ್ ಪ್ರದಕ್ಷಿಣೆ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡುತ್ತೆ ಮೆರವಣಿಗೆ, ಎಲ್ಲ ಬೀದಿಗೆ ಹೋಗುತ್ತೆ. ಇನ್ನೊಂದು ಆಶ್ಚರ್ಯಪಡೋ ವಿಷಯ ಏನು ಅಂದರೆ, ಮಸೀದಿ ಮಸ್ತನ್ ದರ್ಗಾ ಅಂತ ಒಂದಿದೆ, ಮಸೀದಿ ಒಳಗಡೆ ಹೋಗಿ ಅದಕ್ಕೆ ಅಲ್ಲಿರೋರಿಗೆಲ್ಲ ಆಶೀರ್ವಾದ ಕೊಟ್ಟು ಅಲ್ಲಿಂದ ಪೂಜೆ ಮಾಡಿಸ್ಕೊಂಡು ಬರುತ್ತೆ. ಇದ್ರ ಸೂಚನೆ ಒಂದೇ, ಎಲ್ಲ ಧರ್ಮಗಳು ಒಂದೇ ಅನ್ನೋ ರೀತಿಯಲ್ಲಿ ಆಚರಣೆ ಮಾಡ್ತಾರೆ. ಇಲ್ಲಿ ಕಾಣಿಸ್ತಾ ಇರ್ಬೋದು, ಇದೇ ಧರ್ಮಾಯರ ತೇರು, ಇದು ಒಳಗಡೆ ದೇವರಿರುತ್ತೆ, ಕಾಣಿಸ್ತಾ ಇರ್ಬೋದು. ರಥ ಮುಂದೆ ಬರ್ತಾ ಇದೆ ಇವಾಗ ಆಲ್ರೆಡಿ. ರಥಕ್ಕೆ ಏನು ಮಾಡ್ತಾರೆ, ಎಲ್ಲ ಆಯಸ ವಿಷಯಲ್ಲ ಸಂಭ್ರಮ, ಅವ್ರ ಸಂಭ್ರಮನ ತೋರಿಸೋದಕ್ಕೆ ಕರಗಕ್ಕೆ ಬಾಳೆಹಣ್ಣು ಅವೆಲ್ಲ ಎಸಿತಾರೆ, ಎಲ್ಲ ಹಣ್ಣುಗಳನ್ನ